ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಅಮ್ಮ ನಮಸ್ತೆ. ಸರ್ ನಮಸ್ಕಾರ. ತಮ್ಮ ಹೆಸರಮ್ಮ? ತಮ್ಮ ಹೆಸರು ಅನ್ಪೂರ್ಣ ಅಂತ ಸರ್. ಕೇಳಿಮ್ಮ, ನೀವು ಯಾವ ಊರು ಮೂಲ ನಿಮ್ದು? ಸರ್ ನಾವು ಇದ್ದಿದ್ದಿಲ್ಲೇನೆ. ನಮಗ್ ಬಂದು ಕೇರ್ಪೇಟೆಗೆ ಮದುವೆ ಮಾಡ್ಕೊಟ್ಟಿದ್ದಾರೆ ನಮ್ಮ ಅಣ್ಣ. ನಮಗೆ ತಂದೆ ತಾಯಿ ಯಾರು ಇಲ್ಲ, ಎಲ್ಲ ನಮ್ಮ ಅಣ್ಣನೇ. ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರೇನು ಮಾಡ್ಕೊಟ್ರು. ಅವತ್ತಿಂದ ನನ್ನ ಮದುವೆ ಆಗಿ 12 ವರ್ಷ ಆಯ್ತು. ಇನ್ನೂ ಜೀವನ ನಡೆಸ್ತಾ ಇದ್ದೀನಿ. ನಮ್ಮನೆಯವರು ಏನು ಅಷ್ಟೇ, ಅವ್ರೇನು ಜವಾಬ್ದಾರಿ ಗೊತ್ತಿಲ್ಲ. ಎಲ್ಲಾನು ನಾನೇ. ನನ್ನ ಮಕ್ಕಳನ್ನ ಇಷ್ಟಿಂದ ಹಿಡಿದು ಇಷ್ಟುದ್ದ ಮಾಡೋವರೆಗೂ ಇವತ್ತು ನನ್ನ ಮಗಳಿಗೆ ಕಷ್ಟಪಟ್ಟು ಮದುವೆ ಮಾಡಿಕೊಟ್ಟೆ. ಇವತ್ತು ಮಗಳು ಚೆನ್ನಾಗಿದ್ದಾಳೆ, ಮಗ ಜೊತೆಲೇ ಇದ್ದಾನೆ. ಏನೋ ನಮ್ಮ ಜೀವನದಲ್ಲಿ ಅವತ್ತಿಂದ ಇವತ್ತವರೆಗೂ ನಾನು ಒಂದೊಂದು ಕಷ್ಟ ಬಿದ್ದಿಲ್ಲ. ಇವತ್ತು ಏನೋ ಮುಗಿದೋಯ್ತು ಅನ್ನೋ ನಮ್ಮ ಜೀವನದಲ್ಲಿ ನಮ್ಮಣ್ಣ ಇಲ್ಲಿ ಮನೆ ಮಾಡಿಕೊಟ್ರು. ಈಗ ಅವ್ರ ಆಶ್ರಯದಲ್ಲಿ ಬೆಳೀತಾ ಇದ್ದೀವಿ. ಎಲ್ಲೋ ಕೆಲಸ ಇರಲಿಲ್ಲ ಆ ಟೈಮಲ್ಲಿ, ಇಲ್ಲೊಂದು ಹೋಟ್ಲ್ ಓಪನ್ ಮಾಡಿದೆ. ಇವತ್ತೇನೋ ಭಗವಂತ ಅವತ್ತಿನ ಜೀವನ ಅವತ್ತು ನಡ್ಸ್ಕೊಂಡು ಹೋಗ್ತಿದ್ದಾನೆ. ಈ ಹೋಟೆಲ್ ಇಡೋದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ? ಹೋಟೆಲ್ ಇಡೋದಕ್ಕಿಂತ ಮುಂಚೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಬೇರೆ ಕಡೆ ಅಡಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಹೆಸರುಗಟ್ಟ ಹೋಗ್ತಾ ಇದ್ದೆ ಅಡಿಗೆ ಕೆಲ್ಸಕ್ಕೆ ಇಲ್ಲಿಂದ. ಆಮೇಲೆ ಈ ಲಾಕ್ಡೌನ್ ಆದ್ಮೇಲೆ ಅಲ್ಲೂ ಹೋಟ್ಲು ಇದಾಯ್ತಲ್ಲ, ಹಂಗಾಗಿ ಏನು ಮಾಡಿದೆ, ಮನೆಯಲ್ಲಿ ಸ್ವಲ್ಪ ದಿವಸ ನಾವು ಇದನ್ನು ಮಾಡಿದ್ವಿ. ನನ್ನ ಮಗ ಸ್ವಲ್ಪ ದಿನ ಕೆಲಸಕ್ಕೆ ಹೋದ, ಅದಾದಮೇಲೆ ಯೋಚನೆ ಮಾಡಿದೆ. ಎಲ್ಲ ಕಡೆ ಕೆಲಸ ಹುಡುಕ್ತೆ, ಎಲ್ಲೂ ಕೆಲಸ ಸಿಗಲಿಲ್ಲ. ನಮಗೆ ಜೀವನ ನಡೆಸೋದೇ ಕಷ್ಟ ಆಗೋಗ್ಬಿಡ್ತು. ಇನ್ನೇನೋ ಮುಗೀತು ನಮ್ಮ ಜೀವನ ಅಂತ ನಾನು ಅಂದ್ಕೊಂಡೆ. ಅಷ್ಟೊತ್ತಿಗೆ ಯಾರೋ ಬಂದು ಒಂಥರ ಹೆಲ್ಪ್ ಮಾಡಿದ್ರು, ಆ ಗಾಡಿ ಕೊಡಿಸಿದ್ರು. ಆ ಗಾಡಿ ಹಾಕ್ಕೊಂಡು ಬಂಡವಾಳ ಹಾಕ್ಕೊಂಡು ಅವತ್ತಿಂದ ಇವತ್ತವರೆಗೂ ಗಾಡಿ ನಿಲ್ಲಿಸಿಲ್ಲ, ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಬಂಡವಾಳ ಹಾಕಿದ್ರಿ ನೀವು? ನಾನು ಸ್ಟಾರ್ಟಿಂಗು 500 ರೂಪಾಯಿ ಬಂಡವಾಳ ಹಾಕಿದ್ದೆ ಸರ್. 500 ರೂಪಾಯಿ ಅಷ್ಟೇ? ಹೌದು ಸರ್, ಅಷ್ಟೇ ಸರ್. ಹಾಂ, ಸ್ಟಾರ್ಟಿಂಗ್ 500 ರೂಪಾಯಿ ಬಂಡವಾಳ ಹಾಕಿ ಅವತ್ತು ನನಗೆ ಜಾಗ ದಾರಿ ಕೊಟ್ಟು ಇವತ್ತವರೆಗೂ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಮುಂದಕ್ಕೂ ಇದೇ ಥರ ನಡ್ಸ್ಕೊಂಡು ಹೋಗೋದಂತ ನಾನು ನಂಬಿಕೆ. 500 ರೂಪಾಯಿನಲ್ಲಿ ಶುರು ಮಾಡಿದ್ರಿ? 500 ರೂಪಾಯಿ ಶುರು ಮಾಡಿದೆ ಸರ್, ಬರೀ 500 ರೂಪಾಯಿ. ಯಾವುದಕ್ಕೂ ಇರಲಿಲ್ಲ, ಎಲ್ಲ ಆಗ್ತಾನೆ, ಹೊಸದಾಗಿ ಮಾಡಬೇಕಾಗಿತ್ತು. 500 ರೂಪಾಯಿಂದ ಸ್ಟಾರ್ಟ್ ಮಾಡಿದೆ. ಮೊದಲನೇ ದಿವಸ ವ್ಯಾಪಾರ ಎಷ್ಟಾಗಿತ್ತು? ಮೊದಲನೇ ದಿವಸ 500 ರೂಪಾಯಿ ನಾನು ವ್ಯಾಪಾರ ಬಂಡವಾಳ ಹಾಕಿದ್ದೆ. ನನಗೆ ಒಂದು 600 ರೂಪಾಯಿ ವ್ಯಾಪಾರ ಆಗಿತ್ತು. 100 ರೂಪಾಯಿ ಸಿಕ್ಕಿತ್ತು? 100 ರೂಪಾಯಿ ಸಿಕ್ಕಿತ್ತು. ಏನು ಅನ್ನಿಸ್ತು ಮೊದಲನೇ ದಿವಸ? ಪರವಾಗಿಲ್ಲ, ಮಾಡ್ಬೋದು ಅಂತ ಅನ್ನಿಸ್ತು ಸರ್. ಈಗ ನಾವು ಒಬ್ಬರ ಹತ್ರ ಕೆಲಸಕ್ಕೆ ಹೋದ್ರೆ ಈಗ ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಹಂಗಾಗಿ ಏನು ಸಾಕು ಅವತ್ತು. ಈಗ ಯಾರು ನಮ್ಮದೇ ಇದು, ನಮ್ಮದೇ ಕೈ, ನಮ್ಮದೇ ಬಾಯಿ ಮಾಡ್ಕೊಬೇಕು. ಪರವಾಗಿಲ್ಲ, ಭಗವಂತ ಅವತ್ತಿಂದ ಇಲ್ಲಿವರೆಗೂ ನಡ್ಸ್ಕೊಂಡು ಹೋಗ್ತಾ ಇದ್ದ. ಜೀವನಕ್ಕೆ ಏನು ತೊಂದರೆ ಇಲ್ಲ ಅಲ್ಲಿ. ಅದರಿಂದ ನಾವು ಎತ್ತಿಡಕ್ಕಂತೂ ಆಗಲ್ಲ, ಅಲ್ಲೇ ತಂದೆ ಜೀವನ ನಡೀತಾ ಇದೆ, ಜೀವನ ನಡೀತಾ ಇದೆ. ಅಷ್ಟು ಮಾತ್ರ ಹೇಳ್ಬೇಕು. ಕೂಲಿ ಉಳಿತಾ ಇದೆ? ಹಾಂ, ಕೂಲಿ ಉಳಿತಾ. ಯಜಮಾನರು ಏನು ಮಾಡಲೇ ಇಲ್ವಾ ಕೆಲಸ? ಇಲ್ಲ ಸರ್, ಅವರು ಅವತ್ತಿಂದ ಇವತ್ತು ಅಷ್ಟೇ ಸರ್. ನಾ ಹೇಳದ್ನಲ್ಲ, ಎಷ್ಟೋ ಸಲ ನೆನ್ನೆ ರಾತ್ರಿನೂ ಕೂಡ ಜಗಳನೆ ನಮಗೆ. ಎಣ್ಣೆಗೋಸ್ಕರ ಅವ್ರು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಇವಾಗ ನಾವೆಲ್ಲಾನು ನಮ್ಮ ಅಣ್ಣವ್ರ ಹತ್ರ ಹೇಳೋಕ್ಕಾಗಲ್ಲ, ಎಲ್ಲ ಅವ್ರ ಹತ್ರ ನಾವು ಹೇಳೋಕ್ಕಾಗಲ್ಲ. ಈಗ ಅವ್ರದ್ದೇ, ಅವ್ರಿಗೂ ಇಬ್ಬರು ಹೆಣ್ಮಕ್ಳು, ಪಾಪ ಅವರು ನಮ್ಮಂಗೆ, ಅವರು ಕುಟುಂಬದಲ್ಲಿ ಅವರು ಜೀವನ ಮಾಡ್ತಿದ್ದಾರೆ, ಅವ್ರಿಗೂ ಕಷ್ಟ. ಅಂಥದ್ರಲ್ಲಿ ಇಲ್ಲಿ ಮನೆ ಮಾಡಿಕೊಟ್ಟಿದ್ದಾರೆ, ಅವ್ರ ಆಶ್ರಯದಲ್ಲಿ ಇದ್ದೀವಿ. ಅಂಥದ್ರಲ್ಲಿ ಇವರು 22 ವರ್ಷದಿಂದ ಅದೇ ಸ್ವಭಾವನೇ ಹೇಳೋದಲ್ಲ. ಎಷ್ಟೋ ಸಲ ಇರೋದೇ ಬೇಡ, ಸತ್ತೋಗ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದೆ. ಯಾಕಂದರೆ ನನ್ನ ನಂಬ್ಕೊಂಡು ನನ್ನ ಮಗಳಿದ್ದಾನೆ, ನನ್ನ ಮಗ ಇದ್ದಾನೆ. ಇವತ್ತು ನಾನೇ ಹೊರಟೋಗ್ಬಿಟ್ರೆ ನನ್ನ ಮಕ್ಳಿಗೆ ಯಾರ್ದಿತ್ತು?
ಅದಕ್ಕೆ ಏನೇ ಆಗಲಿ ಇವತ್ತಲ್ಲ ನಾಳೆ ನನಗೆ ಸಿಕ್ಕೇ ಸಿಗುತ್ತೆ, ಒಳ್ಳೇದಾದೇ ಆಗುತ್ತೆ ಅಂತ ಆ ನಂಬಿಕೆಯಿಂದ ಜೀವನ ಮಾಡ್ತಾ ಇದ್ದೀನಿ ಸರ್. ಏನೇನು ಮಾಡ್ತೀರಮ್ಮ ಹೋಟ್ಲಲ್ಲಿ ಸರ್? ಬೆಳಗ್ಗೆ ಟಿಫನ್ನು ಇಡ್ಲಿ ಪೂರಿ ರೈಸ್ ಬಾತು ದೋಸೆ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಅನ್ನ ಸಾಂಬಾರು ಚಿಕನ್ ಸಾರು ಮುದ್ದೆ ಚಪಾತಿ ಪರೋಟ ಈ ಥರ ಎಲ್ಲ ಸಿಗುತ್ತೆ, ಅವಾಗ ಮಾಡವಾಗ ಕೊಡ್ತೀನಿ ಫ್ರೆಶ್ ಆಗಿ. ರೇಟನ್ನು ಕಮ್ಮಿ ಇದೆ, ಅಲ್ಲಿ ತಂದು ಅಲ್ಲಿ ಮಾಡ್ತಾ ಇದ್ದೀವಿ. ಇನ್ನೂ ನಾವು ಅದರಿಂದ ಇದನ್ನ ಕಾಣ್ತಾ ಇಲ್ಲ, ಅವತ್ತಿನ ಜೀವನ ಅವತ್ತೇನೋ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಿಂಗೆ ನಡೀತಾ ಇದೆ ಸರ್ ಜೀವನ. ಏನು ರೇಟ್ ಮಾಡಿದ್ದೀರಿ? ನಾ ರೈಸ್ ಬಾತು 30 ಸರ್, ಇಡ್ಲಿ ತಟ್ಟೆ ಇಡ್ಲಿ 15, ಚಿಕ್ಕ ಇಡ್ಲಿ 20 ರೂಪಾಯಿ 3, ಚಿಕ್ಕ ಇಡ್ಲಿ ಮುದ್ದೆ 15 ರೂಪಾಯಿ 1, ಮಧ್ಯಾಹ್ನ ಊಟ ಹಾಫ್ ಚಿಕನ್ನು 40 ರೂಪಾಯಿ ಕೊಡ್ತೀವಿ, ಆಮೇಲೆ ಒಂದು ರೈಸ್ ಅನ್ನ ಸಾಂಬಾರು 30 ರೂಪಾಯಿ ಕೊಡ್ತಾ ಇದ್ದೀವಿ. ರೇಟ್ ಎಲ್ಲ ಕಮ್ಮಿನೇ ಸರ್. ಆಗ್ತಾ ಇಲ್ಲ, ಆದರೂ ಏನು ಮಾಡೋದು, ಜೀವನ ಮಾಡಬೇಕಲ್ಲ. ಈಗ ಇವಾಗಿನ ಬೆಲೆಯಲ್ಲಿ ನಾವು ರೇಟ್ ಜಾಸ್ತಿ ಮಾಡಿದ್ರೆ ಕಸ್ಟಮರ್ಗಳು ಬರೋಲ್ಲ, ಬೆಲೆ ಜಾಸ್ತಿ. ಹಾಗಾಗಿ ನಾವು ಓಪನ್ ಆದಾಗಿಂದ ಏನು ರೇಟ್ ಇಟ್ಟಿದ್ವಿ ಅವತ್ತಿಂದ ಇವತ್ತರೆಗೂ ಅದೇ ರೇಟಿಂದ ಮಾಡ್ತೀವಿ. ಏನು ಮಾಡೋದು, ವರ್ಕೌಟ್ ಆದರೂ ಮಾಡಬೇಕು, ವರ್ಕೌಟ್ ಆಗಲಿಲ್ಲ ಅಂದರೂ ಮಾಡಬೇಕು, ನಮ್ಮ ಜೀವನನೇ ಅದು. ಮುಂದಿನ ಕನಸು ಏನು? ಕನಸು ಕಾಣ ಸರ್, ಪೊಸಿಷನಲ್ಲಿ ನಾವು ಏನು ಕನಸು ಕಾಣೋಕ್ಕಾಗುತ್ತೆ? ಏನೋ ಭಗವಂತ ಇದನ್ನು ನಮಗೆ ಸರಿಯಾದ ದಾರಿಯಲ್ಲಿ ಅದೇ ರೀತಿ ನಡ್ಸ್ಕೊಂಡು ಹೋದರೆ ಏನೋ ನಾವು ಇನ್ನೂ ಸ್ವಲ್ಪ ದಿವಸ ಬಿಟ್ಟಕ್ಕೆ ಸಾಧ್ಯ ಇಲ್ಲ ಅಂದರೆ ಹೇಳೋದು. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಆಗಿರುತ್ತೆ, ಅದು ಕಮ್ಮಿ ಬೆಲೆಯಲ್ಲಿ ಮೇನ್ ಇಂಪಾರ್ಟೆಂಟ್ ಕಮ್ಮಿ ಬೆಲೆಯಲ್ಲಿ ತಿಂತೀವಿ. ಇಲ್ಲಿ ಹೆಂಗೋ ಬದುಕಕ್ಕೆ ನಾವು ಬೀದಿಲಿ ಮಾಡ್ತಾ ಇದ್ದೀವಿ, ತಿಂತಾ ಇದ್ದೀನಿ, ಹಚ್ತಾ ಇದ್ದೀನಿ. ಆ ಒಂಥರ ತಿಂಡಿ ತುಂಬ ಚೆನ್ನಾಗಿರುತ್ತೆ, ಯಾವಾಗಿಲ್ಲ ಒಂದು ಬದುಕಕ್ಕೆ ಬೇಕಲ್ಲ. ಈ ಕಾಲಕ್ಕೆ ನಾವು ಮನೇಲಿ ಅಡುಗೆ ಮಾಡಕ್ಕೆ ಹೋಗ್ತೀನಿ ಬೇರೆ ಮನೆಗೆ, ಮಾಡ್ಕೊಂಡು ಮನೆಗೆ ಬರ್ತಾ ಇದ್ದೀನಿ ಇವಾಗ. ಬರೇ 30 ರೂಪಾಯಿ ಬಣ ಊಟ ಇವಾಗಿನ ಕಾಲದಲ್ಲಿ ಯಾರು ಕೊಡ್ತಾರ? ಚೆನ್ನಾಗಿರ್ತಾರೆ 25 ರೂಪಾಯಿ ತಗೋತಾರೆ. ಏನ್ ಚೆನ್ನಾಗಿರುತ್ತೆ ಇಲ್ಲಿ? ಪೂರಿ ಚೆನ್ನಾಗಿರುತ್ತೆ, ಪೂರಿ ಚೆನ್ನಾಗಿರುತ್ತೆ, ಪೂರಿ ಚೆನ್ನಾಗಿರುತ್ತೆ. ಅದನ್ನ ರೇಟ್ ಕೊಟ್ಟಿದ್ದೀವಿ. ರೇಟ್ ಬಗ್ಗೆ ಏನು ಹೇಳ್ತೀವಿ ಸರ್? ಸರ್ ಏನಿಲ್ಲ ಸರ್, ಹೋಲಿಸ್ಕೊಂಡ್ರೆ ಐಫೈ ಹೋಟೆಲ್ ಹೋಲಿಸ್ಕೊಂಡ್ರೆ ಇದು ಚೆನ್ನಾಗಿದೆ ಊಟ. ಈಗ ಅಲ್ಲೂ ಒಂದು 10 ರೂಪಾಯಿ ಜಾಸ್ತಿ ಕೊಡ್ತೀವಿ, 10 ರೂಪಾಯಿ ಕಮ್ಮಿ ಕೊಡ್ತೀವಿ, ಆದರೂ ಟೇಸ್ಟ್ ಇಲ್ಲ ಚೆನ್ನಾಗಿರುತ್ತೆ ಅಲ್ಲೇ ಇವರು. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀವಿ? ಕೊನೆಯದಾಗಿ ಹೇಳೋದಿಷ್ಟೇ, ಬದುಕಕ್ಕೆ ಜೀವನ ಇದೆ ಆಯಿತಾ, ಬದುಕ್ಬೋದು. ನಾವು ಮನ್ಸು ಮಾಡಬೇಕು ಆಯ್ತರ, ನಾವು ಜೀವನ ಮಾಡ್ತೀವಿ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು. ಮನ್ಸು ಮಾಡಿ ಜೀವನ ಇಷ್ಟೇ ಅಂತ ಯಾವತ್ತೂ ಸೋತು ಮನೇಲಿ ಕುತ್ಕೋಬೇಡಿ ಆಯಿತಾ. ಬಂದು ಮುಂದೆ ನಾವು ಬದುಕ್ತೀವಿ ಅನ್ನೋದೊಂದು ಹೊರಗಡೆ ಬಂದು ಸಾಧಿಸಿ. ಆದರೆ ಹೊರಗಡೆ ನಿಂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ ಏನು ಅವಮಾನ ಆಗಲ್ಲ, ಏನಾಗಲ್ಲ, ಬದುಕ್ಬೋದು. ನಮ್ಮಿಂದ ಇನ್ನೂ 4 ಜನಕ್ಕೆ ಒಳ್ಳೇದಾಗುತ್ತೆ, ಅವರೇ ಜೀವನ ಮಾಡ್ತಿದ್ದಾರೆ ಅಂದಮೇಲೆ ನಾವು ಮಾಡ್ಬೋದಲ್ಲ ಅಂತೇಳಿ ಮಾಡ್ಬೋದು. ಇವತ್ತು ಹೇಳಬೇಕು ಅಂದರೆ ನಮ್ಮ ಜೀವನ ಎಷ್ಟೋ ಪರವಾಗಿಲ್ಲ, ನಮಗಿಂತ ಕಷ್ಟದಲ್ಲಿ ಇರೋರು ಎಷ್ಟೋ ಜನ ಇದ್ದಾರೆ. ಅವ್ರಿಗೆ ಹೇಳೋದು ಇಷ್ಟೇ, ಸಾವು ಒಂದೇ ಅಲ್ಲ ಪರಿಹಾರ ಅಲ್ಲೋರ. ಇದ್ದು ಬದುಕಿ ನಮ್ಮನ್ನು ನಂಬ್ಕೊಂಡಿರೋರಿಗೆ ನಾವು ಇದನ್ನು ಮಾಡಬೇಕು. ಅವ್ರಿಗೋಸ್ಕರ ನಮಗೋಸ್ಕರ ನಾವು ಬದುಕಲಿಲ್ಲ ಅಂದರೆ ನಮ್ಮ ನಂಬ್ಕೊಂಡಿರೋರಿಗೋಸ್ಕರ ನಾವು ಬದುಕ್ತೀವಿ. ಇಷ್ಟೇ ಸರ್, ಏನಿಲ್ಲ.
ನೋಡಿದ್ರಲ್ಲ ಗೆಳೆಯರೇ, ಅನ್ನಪೂರ್ಣಮ್ಮ ಅವ್ರ ಕತೆ ಕೂಡಿ ಕಳೆದು ಗುಣಿಸಿ ಭಾಗಿಸಿ ಕೊನೆಗುಳಿದಿತ್ತು ಸೊನ್ನೆ, ಮತ್ತೆ ಆ ಸೊನ್ನೆಯಿಂದನೇ ಬದುಕು. ವಿಚಿತ್ರವಾಗಿದೆಯಲ್ಲ ಅನ್ನಪೂರ್ಣಮ್ಮ ಅವರ ಧೈರ್ಯ ಮೆಚ್ಚಬೇಕಾಗಿತ್ತು ಗೆಳೆಯರೇ. ಯಾಕೆ ಅಂತ ಹೇಳಿದ್ರೆ, ಇನ್ನೇನು ಮುಗಿದೋಯ್ತು ಬದುಕು ಅನ್ನೋವಾಗ ಒಂದು ಹೋಟೆಲ್ ಶುರು ಮಾಡ್ತಾರೆ. ಆ ಹೋಟೆಲ್ ಇವತ್ತು ಅವರಿಗೆ ಒಂದಿಷ್ಟು ಬೆಳಕು ಕಾಣೋದಕ್ಕೆ ಶುರುವಾಗಿದೆ. ಅದೇ ಆಗಬೇಕಾಗಿತ್ತು ಕೂಡ. 20 ವರ್ಷಗಳ ಕಾಲ ಅನ್ನಪೂರ್ಣಮ್ಮ ಪಟ್ಟ ವೇದನೆ ಇದೆಯಲ್ಲ, ಅದು ಶಬ್ದಗಳಲ್ಲಿ ಹೇಳುತ್ತಿರೋದು. ಕ್ಯಾಮ್ರಾ ಎದುರು ಕೂಡ ಸುಮಾರು ಅವ್ರು ಮಾತಾಡೋಕ್ಕಾಗಲಿಲ್ಲ. ನನಗೆ ಮಾತಾಡ್ತಾ ಹೇಳ್ತಾ ಇದ್ರು, ಬೇಡಪ್ಪ ಇದು ಯಾರಿಗೂ ಅಂತ ನನಗೂ ಕೂಡ ಅಂತ ಅನ್ನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಬದುಕು ಬಂದಂತೆ ಸ್ವೀಕರಿಸೋದು ನಮಗೆ ನಿಮಗೆ ಎಲ್ರಿಗೂ ಕೂಡ ಹಾಗೆ ಸ್ವೀಕರಿಸ್ಬೇಕು ಕೂಡ, ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಕೆಲವೊಂದ್ಸಲ ಪ್ರಶ್ನೆಗಳ ಮೇಲೆ ಎಸಿತಾ ಹೋಗುತ್ತಲ್ಲ ಬದುಕು, ಅದಕ್ಕೆಲ್ಲ ಆನ್ಸರ್ ತೊಗೊಂಡು ಮತ್ತೆ ಬದುಕಬೇಕಾಗಿದೆಯಲ್ಲ, ಬರ್ಬರವಾದ ಕೆಲಸ. ಬಟ್ ಅನ್ನಪೂರ್ಣಮ್ಮನ ಧೈರ್ಯ ಮೆಚ್ಚಬೇಕು ನಾವು ನೀವು. ಈ ಹೋಟೆಲ್ನಿಂದ ಬದುಕ್ತಾ ಇದ್ದಾರೆ, ಈ ಹೋಟೆಲ್ ನಿರಂತರವಾಗಿ ಹೀಗೆ ನಡೀಲಿ ಗೆಳೆಯರೆ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ನಂದಿನಿ ಥಿಯೇಟರ್ ನೋಡಿರ್ತೀರಿ, ಈಗ ಅದು ಕ್ಲೋಸ್ ಆಗಿದೆ, ಅಲ್ಲೊಂದು ಸ್ಕೂಲ್ ಓಪನ್ ಆಗಿದೆ ಚೈತನ್ಯ ಅಂತ, ಗೆಳೆಯರ ಬಳಗ ಟುವರ್ಡ್ಸ್ ಹೋಗ್ತಾ. ಆಮೇಲೆ ನೀವು ಆದಿತ್ಯ ಹೋಟೆಲ್ ಅಂತ ಕೇಳಿರ್ತೀರಿ, ನಾನ್ ವೆಜ್ ಫೇಮಸ್ ಹೋಟೆಲ್ಲು, ಅದ್ರ ಪಕ್ಕ ಇರೋ ಕಾರ್ನರ್ ಪಾರ್ಕ್ ಬರ್ತೀವಿ, ಪೈಪ್ ಲೈನ್ ರೋಡ್ ಪಾರ್ಕ್ ಅಂತ ಹೇಳ್ತಾರೆ, ಟುವರ್ಡ್ಸ್ ಗೆಳೆಯರ ಬಳಗ, ಅಲ್ಲಿ ಅಮ್ಮ ಅನ್ನಪೂರ್ಣಮ್ಮ ಸಿಗ್ತಾರೆ. ಬನ್ನಿ ಒಂದ್ಸಲ ಮೀಟ್ ಮಾಡಿ ಅನ್ನಪೂರ್ಣಮ್ಮ ಅವ್ರನ್ನ, ಒಂದಿಷ್ಟು ಅವ್ರನ್ನ ಮಾತಾಡ್ಸಂಗಾಗುತ್ತೆ, ನೀವು ಟಿಫನ್ ಸವದಂಗಾಗುತ್ತೆ, ಎಲ್ಲ 30 ರೂಪಾಯಿ, ಮಧ್ಯಾಹ್ನ ಇರುತ್ತೆ, ಭಾನುವಾರ ಮಾತ್ರ ಹಾಫ್ ಡೇ, ಇನ್ನು ಉಳಿದು ಎಲ್ಲ ದಿವಸಗಳಲ್ಲಿ ಸಿಗ್ತಾರೆ. ಒಂದ್ಸಲ ಟೇಸ್ಟ್ ನೋಡಿ, ಅವ್ರಿಗೆ ಒಂದಿಷ್ಟು ಧೈರ್ಯದ ಮಾತುಗಳನ್ನು ಹೇಳಿ ಅಂತ ಕೇಳ್ತಾ ಇವತ್ತಿನ ಬದುಕಿನ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಗೆಳೆಯರೆ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುದ್ಧಿನೊಂದಿಗೆ ತಮ್ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯ. ಗೆಳೆಯರೆ, ವಿಡಿಯೋಗ್ರಫಿ, ಫೋಟೋಗ್ರಫಿ, ಡಾಕ್ಯುಮೆಂಟ್ರಿಗಾಗಿ ನನ್ನನ್ನು ಸಂಪರ್ಕಿಸಿ. ನನ್ನ ಫೋನ್ ನಂಬರ್ 9448 315 315 ಅಂತ ಹೇಳ್ತಾ ಸಿಗೋಣ ಗೆಳೆಯರೇ.